Hello, Snehitre. Welcome back to my channel. ನಾನು ಸೌಮ್ಯ. ಇವತ್ತೆಲ್ಲಿದ್ದೀನಿ ನಾನು ಅಂದರೆ ನಿಮ್ಮೆಲ್ರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಜಗತ್ತಿನ ಒಂದೇ ಗುರು ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿಸೋಣ ಅಂತ ನಾವು ಉಡುಪಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ರೂಮಲ್ಲಿದ್ದೀವಿ. ಸೊ ಪ್ಲೀಸ್ ವೆಲ್ಕಮ್ ಮನಿ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇದು ಉತ್ತರದ ಬಾಗಿಲು ದೇವಸ್ಥಾನದ. ನಾರ್ತ್ ಬಾಗಿಲು, ಇಲ್ಲಿಂದ ಎಂಟ್ರೆನ್ಸ್ ಬರುತ್ತೆ. ಆನಂತರ ಮೇನ್ ಬೀದಿ. ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು, ನಾವು ಕೃಷ್ಣ ಪರಮಾತ್ಮನ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಬೇಕು. ಕನಕದಾಸರು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ ಕೋರ್ಕೊಂಡಾಗ ಅಲ್ಲಿರೋರೆಲ್ಲ ಬಂದು ಅವನು ಗೊಲ್ಲ, ಅವನು ಕೀಳು ಜಾತಿಯವನು ಅಂತ ಹೇಳಿ ಕೃಷ್ಣನ ದರ್ಶನಕ್ಕೆ ಅವಕಾಶ ಕೊಡಲಿಲ್ವಂತೆ. ಆವಾಗ ಕೃಷ್ಣ ತನ್ನ ದಿಕ್ಕನ್ನೇ ಬದಲಾಯಿಸಿ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದರಿಂದ, ಅದು ಗೋಡೆ ಒಡೆದು ದರ್ಶನ ಕೊಟ್ಟಿರೋದ್ರಿಂದ ಅದು ಕನಕನ ಕಿಂಡಿ ಅಂತ ಆಯಿತು. ನಾವು ಕೂಡ ಅಲ್ಲಿ ಕನಕನ ಕಿಂಡಿ ಮುಖಾಂತರನೇ ಶ್ರೀಕೃಷ್ಣನ ದರ್ಶನ ಮಾಡಬೇಕು. ನಾವು ಇದು ರಥ ಬೀದಿ, ರಥ ನಾವಿಲ್ಲಿ ಶ್ರೀಕೃಷ್ಣನು ಕಡಗೋಲಿಟ್ಕೊಂಡು ನಿಂತಿರೋದನ್ನು ನೋಡ್ಬೋದು. ಇದು ಕಲ್ಯಾಣಿ. ಸುತ್ತೂರ್ಲು ಎಂಟು ಮಠಗಳಿದೆ. ಎಂಟು ಮಠಗಳಿಗೂ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಬರುತ್ತೆ. ಪರ್ಯಾಯ ಅಂದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದೊಂದು ಮಠಕ್ಕೂ ಶ್ರೀಕೃಷ್ಣನ ಪೂಜೆ ಮಾಡುವಂಥ ಅವಕಾಶ. ಇಲ್ಲಿ ಕಲ್ಯಾಣಿ, ನಾವಿಲ್ಲೆಲ್ಲ ದೇವಸ್ಥಾನ ಬಂದು ಒಂಥರ ಇಂಚಲ್ಲಿ ಕಟ್ಟಿರೋ ಅಂಥದನ್ನು ನಾವು ನೋಡ್ಬೋದು. ಇಲ್ಲಿ ಇದು ಪೂರ್ತಿ ಕಲ್ಯಾಣಿ ಟಾಪ್ ವ್ಯೂ. ಸ್ನೇಹಿತರೇ, ನಾನು ಶ್ರೀಕೃಷ್ಣ ದರ್ಶನ ಮಾಡಿಸ್ತೀನಿ ಅಂದೆ, ಬಟ್ ಒಳಗಡೆ ಯಾವುದೇ ಕ್ಯಾಮ್ರಾಸ್ ಅಲೌಡ್ ಇಲ್ಲ. ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್. ನಾವು ಮಧ್ಯಾಹ್ನದ ವೇಳೆಗೆ ಊಟ ಮುಗಿಸಿ ಅಲ್ಲೇ ಮಠದಲ್ಲಿ ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ನಾವು ಬೀಚ್ ಸೈಡ್ ಹೊರಟ್ವಿ. ಮಲ್ಪೆ ಬೀಚ್ ನಾವು ಮಲ್ಪೆ ಬೀಚ್ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಹಾಗೆ ತುಂಬ ವಿಂಡಿ ಕೂಡ ಇತ್ತು ಅವತ್ತು. ವೇವ್ಸ್ನ ನೋಡ್ಬೋದು. ನನ್ನ ಹಿಂದೆ ನೀವು ನೋಡ್ಬೋದು ಪ್ಯಾರಾಗ್ಲೈಡಿಂಗ್ ಕೂಡ ಇತ್ತು ಅಲ್ಲಿ. ಪ್ಯಾರಾಗ್ಲೈಡಿಂಗ್ ಇತ್ತು, ಕ್ಯಾಮಲ್ ರೈಡ್ ಇತ್ತು, ಮತ್ತು ಅಲ್ಲಿ ಒಂದು ಸೇಂಟ್ ಮೇರೀಸ್ ಐರ್ಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾರೆ ಅವ್ರ ಬೋಟಲ್ಲಿ. ಆ್ಯಕ್ಚುಲಿ ನಾವು ಪ್ಯಾರಾಗ್ಲೈಡಿಂಗ್ ಟ್ರೈ ಮಾಡಬೇಕಂತ ವಿಚಾರಿಸಿದಾಗ ತುಂಬ ವಿಂಡಿ ಆಗಿರೋದ್ರಿಂದ ಪ್ಯಾರಾಗ್ಲೈಡಿಂಗ್ ಸ್ಟಾಪ್ ಆಗಿತ್ತು. ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಿತ್ತು. ಬಂದು ಹಂಗೆ ದಡಕ್ಕೆ ಅಪ್ಪಳಿಸಿ ವಾಪಸ್ ಹೋಗ್ತಾ ಇತ್ತು. ತುಂಬಾ ಫನ್ ಡೇ, ಫನ್ ಲವಿಂಗ್ ಡೇ ಆಗಿತ್ತು.
ನೀರಲ್ಲಿ ಆಡಿ ಆಡಿ ಸುಸ್ತಾಗಿ ಈಗ ಸ್ಯಾಂಡ್ ಮೇಲೆ ಆಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಫುಲ್ಲು ಸ್ಯಾಂಡನ್ನು ಫುಲ್ ಬಾಡಿಲಿ ಕವರ್ ಮಾಡಿ ಜಸ್ಟ್ ತಲೆ ಮಾತ್ರ ಕಾಣೋ ಥರ, ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಟ್ ಫ್ಲೈ ಮಾಡ್ತಾ ಇದ್ದೀವಿ. ತುಂಬ ವಿಂಡಿ ಆಗಿರೋದ್ರಿಂದ ಕೈಟ್ ಕೂಡ ತುಂಬಾ ಚೆನ್ನಾಗಿ ಫ್ಲೈ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಹಾಗೆ ಕೂತು ಬೀಚ್ನ ಎಂಜಾಯ್ ಮಾಡಿ ಸನ್ಸೆಟ್ ಟೈಮ್ ಆ್ಯಕ್ಚುಲಿ ಇದು ಸರ್ಪ್ರೈಸಿಂಗ್ಲಿ ಪ್ಲ್ಯಾನ್ ಟ್ರಿಪ್ಪು. ನಮ್ಮ ಹಸ್ಬೆಂಡ್ ನನಗೋಸ್ಕರ ಮೆಮೊರೇಬಲ್ ಡೇ ಕ್ರಿಯೇಟ್ ಮಾಡಿದರು. ಯಾಕಂದರೆ ಅವತ್ತು 4th April, ದಟ್ ಮೀನ್ಸ್ ಒಂದು ಸಂಡೇ ನನ್ನ ಬರ್ಡೇ ಇತ್ತು. ಸೊ ಅವರೇ ಸರ್ಪ್ರೈಸಿಂಗ್ಲಿ ಪ್ಲ್ಯಾನ್ ಮಾಡಿ ನನ್ನನ್ನು ಈ ಸ್ಪಾಟ್ಗೆ ಈ ಪ್ಲೇಸ್ಗೆ ಕರ್ಕೊಂಡೋದ್ರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಮೆಮೊರೇಬಲ್ ಡೇನ ಕ್ರಿಯೇಟ್ ಮಾಡಿದ್ರು ನನಗೋಸ್ಕರ. ಇದು ಅಲ್ಲಿದು ಕೆಲವೊಂದು ಪಿಕ್ ಕೂಡ ಹಾಕಿದ್ದೀನಿ. ಸ್ನೇಹಿತರೆ, ಇದರೊಂದಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಹೋಗಿ ಬರ್ತೀನಿ. ನಾಳೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಸಿ ಯು ಆಲ್ ಇನ್ ನೆಕ್ಸ್ಟ್.